ರಾಷ್ಟ್ರದ ಭದ್ರತೆ ಪ್ರಶ್ನೆ ಬಂದಾಗ ಏಕತೆಯನ್ನ ಪ್ರದರ್ಶಿಸಬೇಕು ನಾವೆಲ್ಲರೂ ಒಂದೇ ಅಂತ ಹೇಳಿ ನಾವೆಲ್ಲರೂ ಕೂಡ ನಿಲುವನ್ನ ತಾಳಬೇಕು ಒಟ್ಟಿಗಿರಬೇಕು ಬಾಂಬ್ ಬ್ಲಾಸ್ಟ್ ಆದಾಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಟ್ಟಾಗಿರಬೇಕು ಟೆರರಿಸ್ಟ್ ಬಗ್ಗೆ ಬಹಳ ಅನುಕಂಪದಿಂದ ಮಾತಾಡಬಾರದು ಯಾರದೋ ಟೆರರಿಸ್ಟ್ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಗುಡುಗಿದ್ದಾರೆ ರಾಷ್ಟ್ರದ ಭದ್ರತೆಯ ಪ್ರಶ್ನೆ ಬಂದಾಗ ಎಲ್ಲರೂ ಕೂಡ ಒಟ್ಟಾಗಿರಬೇಕು ಏಕತೆಯನ್ನು ಪ್ರದರ್ಶಿಸಬೇಕು ನಾವೆಲ್ಲರೂ ಒಂದೇ ಅಂತ ಹೇಳಿ ನಾವು ಇರಬೇಕು ಬಾಂಬ್ ಬ್ಲಾಸ್ಟ್ ಆದಾಗ ಪಕ್ಷಾತೀತವಾಗಿ ಒಟ್ಟಾಗಿರಬೇಕು ಟೆರರಿಸ್ಟ್ ಬಗ್ಗೆ ಬಹಳ ಅನುಕಂಪದಿಂದ ಮಾತಾಡಬಾರದು ಯಾರದ್ದೋ ಟೆರರಿಸ್ಟ್ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸುತಾರಾಂ ರಾಜ್ಯದ ಜನರ ಕ್ಷಮೆ ಕೇಳಲೇಬೇಕು ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಗುಡುಗಿದ್ದಾರೆ ವೋಟರ್ ಐಡಿ ಬಗ್ಗೆ ದಾಖಲೆ ಇದ್ದರೆ ಸದನದಲ್ಲಿ ಮಂಡಿಸಿ ಪ್ರಕರಣದ ಬಗ್ಗೆ ಸದನದಲ್ಲಿ ಹೋರಾಟವನ್ನ ಮಾಡ್ರಿ ನಿಮಗೆ ಹೋರಾಟ ಮಾಡಲು ತಾಕತ್ತಿಲ್ವಾ ನಿಜವಾಗಿಯೂ ಈ ರೀತಿಯ ಹೇಳಿಕೆ ಹೇಳಿತನದ್ದು ಅಲ್ವಾ ಭಯೋತ್ಪಾದನೆ ಚಟುವಟಿಕೆಗೆ ಕುಮ್ಮಕ್ಕು ಕೊಡದು ಅಪರಾಧ ಕಾಂಗ್ರೆಸ್ ಮುಸ್ಲಿಂ ಭಯೋತ್ಪಾದಕರೆಲ್ಲರೂ ಕೂಡ ದೇವತೆಗಳಂತೆ ಕಾಣ್ತಾರೆ ಅಂತ ಹೇಳಿ ಹಿಡಿಕಾರಿದ್ದಾರೆ ಮುಸ್ಲಿಮರು ಅಂದ್ರೆ ಕಾಂಗ್ರೆಸ್ನವರಿಗೆ ಅತಿಯಾದ ಪ್ರೀತಿ ಇವರ ಪ್ರೀತಿಯೇ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮಾರಕ ಆಗುತ್ತೆ ಈ ರೀತಿಯ ಪ್ರೀತಿ ತೋರಿಸೋದು ಕಾಂಗ್ರೆಸ್ಗೆ ಶೋಭೆ ತರಲ್ಲ ಬೆಂಗಳೂರಿನಲ್ಲಿ ಹಿಂಗಂತ ಕಂದಾಯ ಸಚಿವ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರದ ಭದ್ರತೆ ವಿಚಾರ ಬಂದಾಗ ಏಕತೆಯನ್ನ ಪ್ರದರ್ಶನ ಮಾಡಬೇಕು ನಮ್ಮ ಗಡಿಗಳಲ್ಲಿ ಇರತಕ್ಕಂತ ಯೋಧರೇನಿದ್ದಾರೆ ಚೈನಾ ಮತ್ತು ಪಾಕಿಸ್ತಾನ ಗಡಿಗಳಲ್ಲಿ ಪ್ರಾಣದ ಹಂಗನ್ನು ತೋದು ಕೆಲಸ ಮಾಡ್ತಾ ಇದ್ದಾರೆ ದೇಶದೊಳಗಡೆನೂ ಕೂಡ ಬಾಂಬ್ ಬ್ಲಾಸ್ಟ್ಗಳಾಗಿದೆ ಈಗ ಬಾಂಬೆಲ್ ಆಗಿದೆ ಬಾಂಬ್ ಬ್ಲಾಸ್ಟು ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಈ ಥರದ್ದೆಲ್ಲ ಆದಾಗ ಇಡೀ ನಾವೆಲ್ಲರೂ ಕೂಡ ಒಂದು ಪಕ್ಷಾತೀತವಾಗಿ ದೇಶದ ರಕ್ಷಣೆ ವಿಚಾರವಾಗಿ ನಾವು ಮಾತಾಡಬೇಕು ಅದು ಬಿಟ್ಟು ಯಾರೋ ಟೆರರಿಸ್ಟ್ ಬಗ್ಗೆ ಏನೋ ಒಂಥರ ಭಾಳ ಪ್ರೀತಿ ಭಾಳ ಅನುಕಂಪ ಇದನ್ನು ಮುಚ್ಚಾಕೋದು ವೋಟರ್ ಐ ಡಿದು ನಿಮಗೆ
ನಿಜವಾದಂಥ ದಾಖಲೆಗಳಿದ್ದರೆ ವಿಧಾನಸಭೆ ನಡೀತೈತಲ್ಲ ಅಸೆಂಬ್ಲಿ ಅದರಲ್ಲಿ ಮಂಡನೆ ಮಾಡಲಿ. ಪಾರ್ಲಿಮೆಂಟ್ ನಡೀತಾ ಇದೆಯಲ್ಲ, ಈಗ ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡಿ, ಜನಗಳ ಮುಂದೆ ಹೋರಾಟ ಮಾಡಿ. ಅದಕ್ಕೆ ತಾಕತ್ತಿಲ್ಲ ನಿಮಗೆ, ಆ ಹೋರಾಟ ಮಾಡೋಕ್ಕೆ ನಿಮ್ಗೆ ಶಕ್ತಿ ಇಲ್ವಾ? ಅದ್ರ ಮುಚ್ಚಾಕಿದ್ವು ಅಂತ ಹೇಳಿದ್ರೆ ಇದು ಬಂದ ತಕ್ಷಣ ಹಂಗಾರೆ ಕೈ ಬಿಟ್ಬಿಡ್ತೀರ ನೀವು ವೋಟರ್ ಐ ಡಿದು? ಈ ಥರ ಭಯೋತ್ಪಾದಕರನ್ನು ಬಳಸ್ಕೊಂಡು ಒಂಥರ ಏನೋ ಒಂದು ಬಿ ಜೆ ಪಿ ಇದಕ್ಕೆ ಮುಚ್ಚಾಕೋವಂಥ ಪ್ರಯತ್ನ ಮಾಡಿದೆ ಅಂತಲ್ಲ, ಇದು ಹೇಳಿತನದ ಪ್ರದರ್ಶನ. ಮತ್ತು ಕಾಂಗ್ರೆಸ್ಗೆ ಯಾವಾಗೂ ಕೂಡ ಈ ಮುಸ್ಲಿಮರು ಟಾರ್ಗೆಟ್ ಆದ ತಕ್ಷಣವೇ ಅವ್ರಿಗೆ ಎಲ್ಲಿಲ್ಲ, ಅವ್ರ ಮನೆಯಲ್ಲಿ ಸೂತಕದ ಛಾಯೆ ಬಂದ್ಬಿಡ್ತದೆ. ಯಾರೋ ಅವ್ರ ಮನೇಲಿ ಸತ್ತರೆ ಹೇಗೆ ಅವ್ರ ಮನೆಯಲ್ಲಿ ಕಣ್ಣೀರು ರೋದನ ಆಗ್ತೈತೋ ಹಂಗೆ ಕಾಂಗ್ರೆಸ್ ಮನೆಯಲ್ಲಿ ರೋದನ ಅಂತ. ಏನು ಯಾರು ಮುಸ್ಲಿಮರು ಅಂದರೆ ಪಾಪ ಅಮಾಯಕರು, ಯಾವುದನ್ನ ಗಲಾಟೆ ನೋಡಿ, ಮುಸ್ಲಿಮ್ ಗಲಾಟೆಗಳಾದ ಅಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದಾಗ ಪಾಪದವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತ. ಪಾಪದವ್ರನ್ನ ಅರೆಸ್ಟ್ ಇದೇ ಪೊಲೀಸ್ ತಾನೇ, ಇವರಿದ್ದಾಗಿದ್ದಂಥ ಪೊಲೀಸೇ ಇರೋದು, ಇವರಿದ್ದಾಗಿದ್ದಂಥ ಆಡಳಿತ ವ್ಯವಸ್ಥೆನೇ ಇರೋವಂಥದ್ದು. ಅದನ್ನು ಈ ಥರ ಭಯೋತ್ಪಾದನಾ ಚಟುವಟಿಕೆಯನ್ನು ಇಂಡೈರೆಕ್ಟಾಗಿ ಕುಮ್ಮಕ್ಕೆ ಕೊಡುವಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಕ್ಷಮಾಪಣೆ ಕೇಳಬೇಕು.